ಹಾಯ್ ಹಲೋ ನಮಸ್ಕಾರ, ಇದು ಸುದ್ದಿ ಎಕ್ಸ್ಪ್ರೆಸ್. ನಾನು ರಾಘವ ರಾಜಗುರು ಮಾತಾಡ್ತಾ ಇರೋದು. ಮಾವು ಬೇವು ಸಿನಿಮಾ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ನಮ್ಮೊಟ್ಟಿಗೆ ಚೈತ್ರಾ ಮೇಡಮ್ ಅವರಿದ್ದಾರೆ. ಹಲೋ ಆ್ಯಂಡ್ ವೆಲ್ಕಮ್ ಟು ಅವರ್ ಚಾನಲ್ ಮೇಡಮ್. ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಯಾ, ನೀವು ಸುಮಾರು ಸಿನಿಮಾ ಲೈಕ್ ಲ್ಯಾಂಗ್ವೇಜಸ್ ಅಲ್ಲಿ ನೀವು ಹಾಡಿದ್ದೀರಾ ಅಂತ ನಾನು ಈ ಹಿಂದೆ ನಾನು ಕೇಳ್ಪಟ್ಟೆ. ಸೊ ನೋಟ್, ನಮ್ಮ ಇಂಡಿಯನ್ ಕರೆನ್ಸಿ ನೋಟ್ ಅಲ್ಲಿ ಒಂದು ಬಾಕ್ಸ್ ಅಲ್ಲಿ 15 ಲ್ಯಾಂಗ್ವೇಜಸ್ ಇರುತ್ತೆ. ಅಸಾಮೀಸ್, ಬೆಂಗಾಲಿ, ಗುಜರಾತಿ, ಕನ್ನಡ, ಕೊಂಕಣಿ, ಕಾಶ್ಮೀರಿ, ಮಲಯಾಳಂ, ಮರಾಠಿ, ಒರಿಯಾ, ಪಂಜಾಬಿ, ಸಂಸ್ಕೃತ, ತಮಿಳ್, ತೆಲುಗು. ಇಷ್ಟು ಹಾಡಿದ್ದೀರಾ? ಕರೆಕ್ಟ್, ಆಲ್ಮೋಸ್ಟ್ ಹಾಡಿದ್ದೀನಿ, ಆಲ್ಮೋಸ್ಟ್ ಹಾಡಿದ್ದೀನಿ. ಒರಿಯಾ, ಬೆಂಗಾಲಿ, ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, ಇಂಗ್ಲಿಷ್, ಹಿಂದಿ, ಸಂಸ್ಕೃತ. ಹೌದು, ಅಂದರೆ ಸಿನಿಮಾ ಇಲ್ಲ, ಬಟ್ ಬೇರೆ ಸಂಸ್ಕೃತದ ಹಾಡುಗಳನ್ನ, ಕನ್ನಡ ಆಫ್ಕೋರ್ಸ್ ಹಾಡಿದ್ದೀನಿ. ಹಾಡಿದ್ದೀನಿ ಸುಮಾರು, ಆಲ್ಮೋಸ್ಟ್ ಹಾಡಿದ್ದೀನಿ ಅನ್ಸುತ್ತೆ. ಯಾವುದೋ ಒಂದೆರಡು ಭಾಷೆ ಬಿಟ್ಟು ಹೋಗಿರ್ಬೋದು. ಉರ್ದುನಲ್ಲಿ ಹಾಡಿಲ್ಲ, ಬಟ್ ತುಳು, ಕೊಂಕಣಿ, ಬೆಂಗಾಲಿ, ಪಂಜಾಬಿ, ಮರಾಠಿ, ಒರಿಯಾ, ಸುಮಾರು ಭಾಷೆ. ಎಸ್ ಮ್ಯಾಮ್, ಮಾವು ಬೇವು ಸಿನಿಮಾ ಬಗ್ಗೆ ನಾನು ಮಾತಾಡೋದಾದ್ರೆ, ಮಾವು ಬೇವು ಅಂದ್ರೆ ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಅಪ್ಸ್ ಅಂಡ್ ಡೌನ್ಸ್ ಅನ್ನೋದು ಕೂಡ ಸ್ಪೆಸಿಫಿಕ್ ಆಗಿ ಹೇಳ್ಬೋದು ನಾವು ಈ ಸಿನಿಮಾದಲ್ಲಿ. ಕೆಲವೊಂದು ಅಂದ್ರೆ ಟ್ರೈಲರ್ ನೋಡಿದಾಗ ನನಗನ್ಸಿದ್ದೆ ಆ ತರ ಅಂದ್ರೆ ಇದು ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಬಗ್ಗೆ ಈ ಸಿನಿಮಾದ ಏನೋ ತೋರಿಸಿದ್ದಾರೆ. ಅಂದ್ರೆ ಪ್ರತಿ ಸಿನಿಮಾದಲ್ಲೂ ತೋರಿಸ್ತಾರೆ, ಬಟ್ ಈ ಸಿನಿಮಾ ತುಂಬಾ ವಿಭಿನ್ನವಾಗಿದೆ. ಆ ವಿಭಿನ್ನವಾಗಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಮೇಡಮ್. ವಾಟ್ ಯು ಸೆಡ್ ಇಸ್ ರೈಟ್. ಯಾಕೆಂದ್ರೆ ಸಿನಿಮಾ ಮಾವು ಬೇವು ಅನ್ನೋದು ಒಂದು ಹಳೆಯ ಆಲ್ಬಮ್, ನಮ್ಮ ದೊಡ್ಡರಂಗೆ ಟೋಡ್ರು ಬರೆದಿರುವಂತಹ 1982 ರಿಲೀಸ್ ಆದಂತಹ ಹಾಡುಗಳು, ಅದಕ್ಕೋಸ್ಕರನೇ ಮಾಡಿರುವಂತಹ ಕಥೆ ಮಾವು ಬೇವು. ಇವಾಗ ಅಂಥ ಮೇರ ಸಾಹಿತಿಗಳು ಹಾಡು ಬರೆದ ಸೂಪರ್ ಹಿಟ್ ಆದಮೇಲೆ, ನಮ್ಮ ಸುಚೇಂದ್ರ ಪ್ರಸಾದ್ ಸರ್ ಅಂಥ ಅವರು ಪ್ರಬುದ್ಧವಾದ ನಿರ್ದೇಶಕರು, ಅದು ಆ ಒಂದು ಪ್ರಾಜೆಕ್ಟ್ನ ಕೈಗೆ ತಗೊಂಡು ಅದಕ್ಕೋಸ್ಕರ ಒಂದು ಚಿತ್ರ ಮಾಡಿದ್ದಾರೆ ಅಂದಮೇಲೆ, ಖಂಡಿತ ನೀವು ಹೇಳಿದ ನಿಜ. ದೇರ್ ಆರ್ ಮೆನಿ ಥಿಂಗ್ಸ್ ದಟ್ ಯು ಕ್ಯಾನ್ ಟೇಕ್ ಫ್ರಮ್ ದಿಸ್ ಫಿಲ್ಮ್. ಆ್ಯಂಡ್ ಈ ಸಿನಿಮಾ ಇರೋದೇ ರಿಲೇಶನ್ಶಿಪ್ಸ್ ಬಗ್ಗೆ. ಆ್ಯಂಡ್ ಏನ್ ಒಂದು ಇಮೋಷನಲ್ ಟರ್ಮಾಯಿಲ್ ಆಗುತ್ತೆ ಒಂದು ರಿಲೇಶನ್ಶಿಪ್ ಅಲ್ಲಿ, ಅದು ತಾಯಿ ಮಗ ಆಗಿರ್ಬೋದು, ತಂದೆ ಮಗ ಆಗಿರ್ಬೋದು, ಗೆಳೆಯ ಗೆಳತಿ ಆಗಿರ್ಬೋದು, ಬೇರೆ ಬರೀ ಫ್ರೆಂಡ್ಸ್, ನಾರ್ಮಲ್ ಫ್ರೆಂಡ್ಸ್ ಆಗಿರ್ಬೋದು. ಸೊ ಗೆಳೆಯನ ಜೀವನದಲ್ಲಿ ಏನೋ ಆದಾಗ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ, ಅವನ ಗೆಳತಿ ಹೇಗೆ ರಿಯಾಕ್ಟ್ ಮಾಡ್ತಾಳೆ, ಅಥವಾ ಅವನ ಹೆಂಡತಿ ಆಗಿರೋಳು ಅಥವಾ ಅವನ ಗರ್ಲ್ ಫ್ರೆಂಡ್ ಆಗಿರೋಳು ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ, ಅದಕ್ಕೆ ವಾಪಸ್ ಅವನ ರಿಯಾಕ್ಷನ್ ಏನಿರುತ್ತೆ, ಅವ್ರ ಜೀವನಗಳೆಲ್ಲ ಜೀವನದಲ್ಲಿ ಏನಾಗುತ್ತೆ ಇದ್ರ. ಸೊ ದಿಸ್ ಹೋಲ್ ಫಿಲ್ಮ್ ಇಸ್ ಅಬೌಟ್ ರಿಲೇಶನ್ಶಿಪ್ಸ್ ಆ್ಯಂಡ್ ವಾಟ್ ಹ್ಯಾಪನ್ಸ್ ಇನ್ ಆಲ್ ದೋಸ್ ರಿಲೇಶನ್ಶಿಪ್ಸ್. ಸೊ ತುಂಬಾ ಒಂದು ಡೀಪ್ ಮೀನಿಂಗ್ ಕಂಡ್ಕೋಬಹುದು ಈ ಸಿನಿಮಾದಲ್ಲಿ, ರಿಲೇಟ್ ಮಾಡ್ಕೊಬಹುದು ಈಸಿಯಾಗಿ. ಯು ಆರ್ ರೈಟ್, ತುಂಬಾ ಈ ಸಿನಿಮಾ ನೋಡಿದ್ಮೇಲೆ ಒಂದು ವಾರ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರ. ಐ ಆಮ್ ವೆರಿ ಶೋರ್ ಅದು ಆ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗುತ್ತೆ.